يا غربان وبيجي
ನನ್ನನ್ನು ಈ ಸಭೆಯಿಂದ ಹೊರ ತಳ್ಳಷ್ಟು ಸಾಮರ್ಥ್ಯ ಉಂಟಾಯಿತೆ. ಕೇಳು, ಅಂದು ದ್ರೌಪದಿಯ ವಸ್ತ್ರಾಭರಣ ಮಾಡುವ ಕಾಲದಲ್ಲಿ ಭೀಮಸೇನನು ಪ್ರತಿಜ್ಞೆಯನ್ನು ಮಾಡಿದ, ಅದು ನಿನ್ನ ತೊಡೆಯನ್ನು ಮುರಿಯುವುದಾಗಿ. ಆ ನಿನ್ನ ತೊಡೆಯನ್ನು ಮುರಿಯುವಾಗ ಆ ಬೆಟ್ಟನ್ನು ಲೆಕ್ಕಿಸಬೇಕೆಂದು ಈ ಸರ್ವೋತ್ತಮವಾದ ಬಿಲ್ಲು ಬಾಣಗಳನ್ನು ಇಟ್ಟುಕೊಂಡಿದ್ದೆನು. ಈ ರೀತಿ ನೀನು ನಡೆದುಕೊಂಡ ಮೇಲೆ ಈ ಬಿಲ್ಲಿನಿಂದ ನನಗಾಗಬಹುದ ಕಾರ್ಯವಾದ ದುರ್ಯೋಧನ, ಈಗಲೇ ನಿನ್ನೆದರಲ್ಲಿ ಮುರಿದು ನಾಶ ಒಂದು ಪ್ರಮಾದವಾಯಿತು. ಪ್ರಮಾದವಾಯಿತು ವಿದುರ, ದುರ್ಯೋಧನ ದುಡುಕು ನುಡಿಗಳನ್ನು ಕೇಳಿ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡುವುದೆ. ದುರ್ಯೋಧನ ಪರಮ ಪೂಜ್ಯರಾದ ವಿದುರನ ನಾಶಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯ. ಈ ವಿದುರನ ಗೊಂಡು ಬೆದರಿಕೆ ನೀನು ಸಹ ಬೆದರಿದೆಯಾ? ಇವನು ಒಂದು ಬಿಲ್ಲಿಂದ ಆಗುವ ಕಾರ್ಯವಾದರೆ ತಾನೇ ಏನು? ಅವರು ಎಲ್ಲಾದ್ರೂ ಯುದ್ಧ ಮಾಡಿದ್ದನ್ನು ನೋಡಿದ್ದೀಯಾ ಅಥವಾ ಕೇಳಿದ್ದೀಯಾ? ಇಲ್ಲವಲ್ಲ. ಅಂಥ ಬಿಲ್ಲು ಬಾಣಗಳು ನನ್ನ ಅರಮನೆ ಶತ್ರುಗೋರದಲ್ಲಿ ಸಾವಿರಾರು ಇರುವವು. ಬಿಡು ಅದರ ಚಿಂತೆಯನ್ನ. ಪಾಂಡು ಸುತರ ನಾನು ಒಂದು ದೋರಿಗೆ ಹೋಗಿದ್ದಾಗ ಕೃಷ್ಣನು ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಅಪಮಾನಗೊಳಿಸಿದನು. ಈ ದಿನ ನನ್ನ ರಾಜಸ್ಥಾನಕ್ಕೆ ಬರಬೇಕಾದರೆ ಅದೇ ರೀತಿ ಅಪಮಾನವನ್ನು ಮಾಡಬೇಕು. ಸೈನ್ಯಾಧಿಕಾರಿಗಳ ಪಟ್ಟಿಗಳನ್ನು ಸಿದ್ಧಪಡಿಸು ಎಂದು ಹೇಳಿದ್ದೀರಲ್ಲ, ಸಿದ್ಧಪಡಿಸಿರುವೆಯಾ? ತೆಗೆದುಕೊಂಡು ಬಾ. ಈಗ ಕೇಳಿ ಎಲ್ಲರೂ, ಆ ಕೃಷ್ಣನು ಬರಬೇಕಾದರೆ ಎದ್ದು ನಿಂತು ನಮಸ್ಕರಿಸಿದೆ, ಆದರೆ ಕೂಡಲೇ ಸಭೆಯಿಂದ ಆಚೆ ಓಡಬೇಕಾಯ್ತು. ಯಾಚಾರ ಕರ್ಮ ಪಾಂಡವ ಕರ್ಮ ಪಾಹಿ ಮಾ ಧರ್ಮ ಕಾಂಡವ
ಕರ್ಮ ಕಾಂಡವ ಕರ್ಮ ಪಾಹಿವ ಧರ್ಮ ಕಾಂಡವ ಧರ್ಮವೇ ಜಯವ ಕರ್ಮವೇ ಲಯವ ಧರ್ಮವೇ ಜಯವ ಕರ್ಮವೇ ಲಯವ ಮರ್ಮವ ನರಿತು ನೀ ನೆಡೆ ಕಣ್ಯ ಮನುಜ ಮರ್ಮವ ನರಿತು ನೀ ನೆಡೆ ಕಣ್ಯ ಮನುಜ ಧರ್ಮ ಕಾಂಡವ ಕರ್ಮ ಪಾಹಿವ ಧರ್ಮ ಕಾಂಡವ ಮಮಕಾರ ನಿನಗೆ ನಾನು ನನ್ನ ದೆಂಬ ಮಮಕಾರ ನಿನಗೆ ಮಣ್ಣಿನಲ್ಲೇ ಉಂಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಉಂಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ ಕರ್ಮ ಕಾಂಡವ ಕರ್ಮ ಪಾಹಿವ ಕರ್ಮ ಕಾಂಡವ ಕರ್ಮ ಕಾಂಡವ ಭೀಷ್ಮ ದ್ರೋಣಾದಿ ವಿದುರರು ಎದ್ದು ನಿಂತು ನಮಸ್ಕರಿಸಿದರು ಸಹ ಈ ದುರ್ಯೋಧನನು ನನ್ನ ಕಡೆ ಕಣ್ಣೆತ್ತು ಸಹ ನೋಡಲಿಲ್ಲವಲ್ಲ ಇರಲಿ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಈತನು ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು ಯೋಗಮಾಯೆ ಜಾಗ್ರತಳಾಗು ಇಂದು ಸಿಂಹಾಸನದಿಂದ ಹಾರಿ ಬಂದನು ತೂರಿ ಬಂದನು ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ ಬಾವ ನಿನ್ನ ಬಳಿಗೆ ನಾನೇ ಬರುತ್ತಿದ್ದೇನಲ್ಲ ಬಾವ ಬಾವ ಏನು ಚಕ್ರವರ್ತಿ ಸಾರ್ವಭೌಮನಾದ ದುರ್ಯೋಧನನು ನನ್ನ ಪಾದಕ್ಕೆ ನಮಸ್ಕರಿಸಿದ ಎಮ್ಮೆಗೊಳ್ಳುತ್ತಿರುವೆಯಾ ದಿನನಿತ್ಯರು ಈ ಭೂತಾಯಿಗೆ ನಮಸ್ಕರಿಸಿದ್ದೇನು ಈ ದಿನ ಈ ಭೂತಾಯಿಗೆ ನಮಸ್ಕರಿಸಿದ್ದೇನೆ ಅಷ್ಟೇ ಅದು ಅಲ್ಲದೆ ದೂತನಾಗಿ ಬಂದರು ನಿನ್ನಲ್ಲಿ ದೂತ ಲಕ್ಷಣ ಇರುವವೋ ಇಲ್ಲವೆಂದು ಅರಿಯಿಂದ ಮುಡಿವರೆಗೂ ಪರೀಕ್ಷೆ ಮಾವ ದ್ವಾರಕೆಲ್ಲ ಕ್ಷೇಮವೇ ಎಲ್ಲರೂ ಕ್ಷೇಮ ನನ್ನ ತಂಗಿಯರಾದ ಭಾಮ ರುಕ್ಮಿಣಿ ಕ್ಷೇಮವೇ ಬಾವ ಆಯ್ತು ಬಾವ ಕುಳಿತುಕೋ ಯಾವ ಪೀಠದಲ್ಲಿ ಆ ಕೊನೆಯ ಪೀಠದಲ್ಲಿ ಮಾವ ಕೃಷ್ಣ ನಿನಗೆ ನರ್ತನವೆಂದರೆ ಬಹಳ ಸಂತೋಷವಲ್ಲವೇ ಇರಬಹುದು ಬಾವ ಇರಬಹುದೇನು ಇದ್ದೇ ಇದೆ ನೀನು ಗೊಲ್ಲ ಗೋಪಾಲಕರ ಗೋಪಿಕಾ ನರ್ತಕಿರ ನರ್ತಕಿರ ನರ್ತನವನ್ನು ನೋಡಿ ಬೇಸತ್ತಿರುವೆ ಈ ದಿನ ನನ್ನ ಅರಮನೆ ರಾಜ ನರ್ತಕಿರ ನರ್ತನವನ್ನು ನೋಡಿ ಆನಂದಿಸು ಬಾವ ಬಾವ ಮತ್ತೊಂದು ಮಾತು ಮೋಹಿಸಬೇಡ ಎಲ್ಲಾದರೂ ಉಂಟೆ ಅವರಲ್ಲಿ ಪ್ರಾರಂಭ ಭಾವ ನಡ್ತಾರ ಹ
ಬಾಂಧವ Oh, my God.
ನಾನು ಇಲ್ಲಿಗೆ ಬರುತ್ತೇನೆ. Thank you.
ಪೂಜ್ಯರಾದ ಆಚಾರ್ಯರೇ, ಕುರುರುದ್ದರೇ, ಕೌರವ ಪಕ್ಷರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತವು. ಕುರುಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ನೀವು ಹಾಗೆ ಮಾಡದಿದ್ದ ಪಕ್ಷದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣಗಳೇ. ಈಗ ಆ ಸತ್ಯಸಂಧನರಾದ ಪಾಂಡವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸುತ್ತಾರೆ. ಕಪಟದಲ್ಲಿ ಪರಾಜಿತರಾದ ಮೇಲೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲದೆ ನಮ್ಮ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ಹಕ್ಕರಾಜ್ಯವನ್ನೇ ಕೊಡಿ. ಸಭಾಸದರೇ, ನೀವು ಬಾಲ್ಯದಿಂದಲೂ ತೋರಿದ ದೀರ್ಘ ವೈರವನ್ನು ಮರೆತು ಈಗಲೂ ಪಾಂಡುನಂದನರು ಸಂಧಿಗೆ ಸಿದ್ಧರಿದ್ದಾರೆ. ಲಾಕ್ಷಾಗೃಹದಾನ, ಸರ್ಪಬಂಧ, ಕಪಡದೃತ್ಯ ಇವೆಲ್ಲವಕ್ಕಿಂತ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಪಾಪಗಳ ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನೇ ಕೊಡಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ವಿಚಾರ ಅವಿಚಾರ, ಕರ್ತವ್ಯ ಅನುಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಇದು ನನ್ನ ಅಭಿಮತ. ಕುಮಾರ, ಶ್ರೀಹರಿಯ ನುಡಿಯೇನು ದೈವಮಾವು ತಪ್ಪಿದ ಬಳಿಕ ಸುಭಟರ ಮುರುಳಿಲ್ಲ ಬಾಗಿರವ ನೀ ನೋಡು ಬಂಧುಗಳ ನೀ ನೋಡು ಗೌರವ ಗೌರವ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ರಾಜ್ಯವನ್ನು ಆಳು. ಪಾಂಡವರು ನೀವು ಸಹೋದರಲ್ಲವೇ?
ನಿಮ್ಮ ನಿಮ್ಮಲ್ಲಿಯೇ ಈ ವೈರತ್ಯವೇಕೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದಿರುವುದು ಇದೀ ಕ್ಷೇಮವು ಇದೇ ನನ್ನ ಅಭಿಮತ. ತಾತ, ಕೇತಗೆ ಅನುಜರು ಬಿಡು ಪಂತ ಪರ ಕೇತಗೆ ಅನುಜರು ಬಿಡು ಪಂತ ತಲ್ಲರು ವೈಜ ಸಾಧಿ ತದಿನು ತಲ ತಲ್ಲರು ವೈಜ ಸಾಧಿ ತದಿನು ತಲ ವಲ್ಲವೈ ಬಾಬಾ ಮಂದಿರ ಮೇ ರಾಜ ನಿರವಲ್ಲವೈ ಬಾಬಾ ಮಂದಿರ ಮೇ ರಾಜ ಕುರುಳರ ಬೋಜೆಗೆ ಕಿವಿ ಕೊಡದಿರುಗೋಗೆ ಕುರುಳರ ಬೋಜೆಗೆ ಕಿವಿ ಕೊಡದಿರುಗೋಗೆ ಜಗವನ್ನು ಪಾಲಿಸು ಧರ್ಮವ ಮನ ಜೈತಿ ಜಗವನ್ನು ಪಾಲಿಸು ಧರ್ಮವ ಮನ ಜೈತಿ ಚೇತಕ್ಕೆ ಅನುಜರು ನಿಡುಪಂತ ನಿಡುಪಂತ ನಿಡುಪಂತ. ಕುಮಾರ, ಪಾಂಡವರು ನಿನ್ನ ಸಹೋದರ ತಾನೆ, ಅವರಿಗೆ ಬರಬೇಕಾದ ರಾಜ್ಯವನ್ನು ಸುಖದಿಂದ ದೊರೆ ಎನ್ನಾಳು. ಇದೇ ನನ್ನ ಅಭಿಮತ. ಗುರುಗಳೇ, ದುರ್ಯೋಧನ ಯಾರು? ವಿದುರ ಮಹೋದಯರು. ನೀತಿ ಹೇಳುವುದರಲ್ಲಿ ನೀನು ಒಬ್ಬನು. ಎಡೆಯಲ್ಲಿ ನಿನ್ನ ಅರಣ್ಯರೋಧನ? ಹೌದು ದುರ್ಯೋಧನ, ನನ್ನದು ಅರಣ್ಯರೋಧನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ಹಿರಿಯರಾದ ನಮ್ಮ ಕರ್ತವ್ಯವಲ್ಲ. ಈ ರಾಜ್ಯವಲ್ಲವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಸತ್ಯಸಂಧನಾದ ಪಾಂಡವರಿಗೆ ಕೊಡು. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇಕೆ? ನಿನಗಾಗಲಿ, ನನ್ನ ತಂದೆಗಾಗಲಿ, ನನ್ನ ತಾತಗಾಗಲಿ, ಗುರುಗಳಿಗಾಗಲಿ, ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರವಲ್ಲವೇ? ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದೆಲ್ಲೇ ಹೇಳಿದೆ. ಕೃಷ್ಣ ಮಹಾನುಭಾವ, ಮಹಾನುಭಾವನಾದ ನೀನು ನಿನ್ನ ದೌತ್ಯತ್ವವನ್ನು ಕಾಗಿನಾಗೆ ಮುಗಿದಿದೆ. ಆದರೆ ಈ ನವಮಂಡಲ ಭಾರತದಲ್ಲಿ ದಶದಿಕ್ಕುಗಳ ಸಫಲಿಸಲಿ. ಈ ನಿನ್ನ ಮರಳು ಮಾತುಗಳಿಗೆ ಒಳಂಬಡುವ ಬುದ್ಧಿಯನ್ನು ಮಾತ್ರ ಈ ಚಂದ್ರಗಳ ಚಕ್ರಜನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಕುರು ದ್ರೋಣರೇ
ధర్మ నచితే మహారాయ ధరణి ఆడిదవరల్ల మరణి బరరో ధరణి ఆడిదవరల్ల మరణి బరరో యమసుత భీమార్జున నకుల సహదేవా ದುರಹಂಕಾರದ ದುಸ್ಸಾವಸದ ದುರಾಶಯದ ದುರಾಭಿಮಾನ ವಿಚಾರ ಮಾಡು ಕೌರವೇಶ್ವರ ವಿಚಾರ ಮಾಡು ಬಿಟ್ಟ ಸಾಕು ಮಾಡು ನಿನ್ನ ವಾಕ್ಪಟುತ್ವ ಏನಂದ್ರೆ ನಮ್ಮದು ದುರಾಗ್ರಹದ ದುರಹಂಕಾರದ ದುಸ್ಸಾಹಸದ ದುರಾಶಯದ ದುರಾಭಿಮಾನ ಬಹಳ ಚೆನ್ನಾಗಲಿದೆ ಆಗಲ್ಲ ಕೃಷ್ಣ ನಾನು ಹೇಳಿ ಮನ ಕೇಳು ಹೇಳು ಭಾವ ಭರತ ಕಂಡವಂದೇ ಕುಲವ ಪಾಲು ನನಗಜ ಭಂಡ ಭೀಮನ ಗುರುಗಳು ಹಂತ ಗೈರ ಜನಗಜಾರು ಈ ದುರ್ಯೋಧನ ಸದೆ ಪಡೆಯಬೇಕೆಂದರೆ ಆ ಹೊಟ್ಟೆ ಬಾಕ ಭೀಮ ಅದು
ಅದು ದುರಾಗ್ರಹ. ಓ ಕೈಕ ವೀರನಾದ ನನ್ನ ಮಿತ್ತ ಕರ್ಣವನ್ನು ನಿನ್ನ ಮಿತ್ತ ಪಾರ್ಥನು ಓದಿಸಬೇಕೆಂದರಲ್ಲವೇ? ಅದು ದುರಾಗ್ರಹ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರಲವೇ ಆಮತಿಗಿಟ್ಟ ಪಾಂಡವರು? ಅದು 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 ದುಸ್ಸಹವಾದ ದುರ್ಯೋಧನ ದುಶ್ಯಾಸನ ಕೂಡಿ ಹೈದೆ ಇಡೀ ಭರತ ಕಂಠದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹೊರಿದ ಯೋಜನೆ ಮಾಡಿದರಲ್ಲವೇ ಆ ಗತಿಗೆಟ್ಟ ಪಾಂಡವರು? ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯ ಶ್ರೀರಂಗೋಧಾಗೆ ಲ್ಲವೇ ಆ ಏರಿ ಪಾಂಡವರು? ಅದು 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 ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು ಚಲಿಸಬಾರದು. ನಿಮ್ಮನೆ ಕಂಠ ಶೋಧನೆಯ ಪ್ರಯೋಜನವಲ್ಲ ಕೃಷ್ಣ. ನೀನು ಬಂದ ದಾರಿ ನಿನಗೆ ಒಳ್ಳೆಯದು. ಈ ಕೃಷ್ಣ ಏನು ಉತ್ತರವನ್ನು ಕೊಡುವೆ? ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿತು. ಈ ಕುರು ಸಹೋದರ ಪ್ರಚಾರಿತರ ಕೋಪ ಚೋಲೆ ಇಂಥ ವಿದ್ದ ಬಿರುಗಾಳಿ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ನೀರು ಬಂದ ದಾರಿ ಒಂದು ಇಲ್ಲದಿದ್ದಾರೆ. ಕೃಷ್ಣ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ ಮೂರಜ್ಜ ಭೂಮಿಯನ್ನು ದಾನವಾಗಿ ಕೇಳಿ ಒಂದನೇ ಹೆಜ್ಜೆಗೆ ನಭೋ ಮಂಡಲವನ್ನು ಹೇಳಿದೆ. ಎರಡನೇ ಹೆಜ್ಜೆಗೆ ಭೂಮಂಡಲವನ್ನು ಹೇಳಿದೆ. ಮೂರನೇ ಹೆಜ್ಜೆಗೆ ಕಾಲಿಡುವ ಸ್ಥಳವಿಲ್ಲದೆ ಆ ಬಲಿಚಕ್ರವರ್ತಿಯ ತಲೆ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ತುಳಿದ ಮಹಾಪುರುಷರಲ್ಲವೇ ನೀನು? ಅಂತ ಬಲಿಚಕ್ರಗತಿಯೇ ಹಾಗಾದ ಮೇಲೆ ನನ್ನ ಹಳಿಯನಾದ ದುರ್ಯೋಧನೇನಾದರೂ ಒಂದು ರಾಜ್ಯವನ್ನು ಕೊಟ್ಟರೆ ನಮ್ಮಗಳ ಗತಿ ಏನಾಗಬಹುದೆಂದು ನಾವು ಚೆನ್ನಾಗಿ ಬಲ್ಲೆವು ಕೃಷ್ಣ, ಚೆನ್ನಾಗಿ ಬಲ್ಲೆವು. ಬಂದ ದಾರಿಯನ್ನು ಹಿಡಿದು ಹೊರಟರೇ ಸರಿ, ಎಲ್ಲವಾದರೆ